ನಮಸ್ತೆ. ನಮಸ್ತೆ ಸರ್. ಇವಾಗ ಏನೆಲ್ಲ ಸಾರೀಸ್ ತೋರಿಸ್ತಾ ಇದೀವಿ ಸರ್? ಲೇಟೆಸ್ಟ್ ಆಗಿ ತೋರಿಸ್ತಾ ಇರೋದು ನಿಮಗೆ ಅಸ್ಸಾಂ ಕಾಟನ್. ಅಸ್ಸಾಂ ಕಾಟನ್ ಫ್ರಮ್ ಅಸ್ಸಾಂ ಸರ್. ತುಂಬಾ ಚೆನ್ನಾಗಿದೆ, ಒಳ್ಳೆ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿದೆ. ಎಕ್ದಮ್ ಸೂಪರ್ ಆಗಿರುತ್ತೆ. ಹೌದು, ಪೂರ್ತಿ ಸಾರಿ ಹಿಂಗೆ ಸ್ಟ್ರೈಪ್ಸ್ ಇರುತ್ತೆ. ವೀವಿಂಗ್ ಆಗಿರೋದಲ್ವಾ ಸರ್? ಇಲ್ಲಿ ಬಂದ್ಬಿಟ್ಟು ನಾವು ಸ್ವಲ್ಪ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದೀವಿ. ಕಾಂಟ್ರಾಸ್ಟ್ ಪಲ್ಲು ಕೊಟ್ಬಿಟ್ಟು ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದೀವಿ. ಸೇಮ್ ಮಿಡ್ಲ್ ಆಗಿ ಬಂದ್ಬಿಟ್ಟು ಬ್ಲೌಸ್ ಬಂದ್ಬಿಟ್ಟು ಪ್ಲೇನ್ ಕೊಟ್ಟಿದ್ದೀವಿ. ಸೊ ಸೇಮ್ ಕಲರ್ ಬ್ಲೌಸ್ ಬರುತ್ತೆ, ಪ್ಲೇನ್ ಬ್ಲೌಸ್. ಸಾರಿ ಪೂರ್ತಿ ವೀವ್ಡ್ ಸ್ಟೈಪ್ಸ್. ಹೌದು, ಎಂಟು ತನಕನು ಇದೆ ನೋಡಿ. ಸೊ ಇಲ್ಲಿ ನಿಮ್ಗೆ ಬ್ಲೌಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸಾಫ್ಟ್ ಆಗಿದೆ ಫ್ಯಾಬ್ರಿಕ್. ಇದರಲ್ಲಿ ನಿಮ್ಗೆ ಜರಿ, ಗೋಲ್ಡನ್ ಜರಿ ಬಾರ್ಡರ್ಸ್ ಇದೆ ಚಿಕ್ಕದಾಗಿ. ಖಂಡಿತ ಇದೆಲ್ಲ ಗಾರ್ಜಿಯಸ್ ಲುಕ್ ಕೊಡೋದ್ರಿಂದ ನೀವು ಪಾರ್ಟೀಸ್ ಫಂಕ್ಷನ್ಸ್ ಗೆ ವೇರ್ ಮಾಡಕ್ಕೆ ಚೆನ್ನಾಗಿದೆ. ಅಸ್ಸಾಂ ಕಾಟನ್. ಸೊ ಕಲರ್ಸ್ ಚೆನ್ನಾಗಿದೆ ನೋಡಿ, ಮೇನ್ಲಿ ಕಾಂಬಿನೇಷನ್ಸ್ ನೋಡಿ. ಸ್ವಲ್ಪ ಎಕ್ಸ್ಕ್ಲೂಸಿವ್ ಕಲರ್ಸ್ ಇವೆ. ಸೊ ಇದೆಲ್ಲ ಇವರೇ ಕಲರಿಂಗ್ ಎಲ್ಲ ಸೆಲೆಕ್ಟ್ ಮಾಡಿ ಮಾಡಿಸೋದ್ರಿಂದ ರೊಟೀನ್ ಆಗಿ ನಿಮ್ಗೆ ಸಿಗಲ್ಲ ಈ ಕಲರ್ಸ್ ಬೇರೆಲ್ಲೂ. ಸೊ ಈ ಕಾಂಬಿನೇಷನ್ಸ್ ತುಂಬ ಮಸ್ತ್ ಇರುತ್ತೆ. ಈ ಸೆಟ್ಟಲ್ಲಿ ಎಲ್ಲ ನಿಮಗೆ ಡಾರ್ಕ್ ಕಲರ್ಸ್ ಇದೆ, ಬೇರೆ ಟೈಪ್ ಡಿಫ್ರೆಂಟ್ ಟೈಪ್ ಕಲರ್ಸ್. ಹೌದು, ನಾರ್ತ್ ಇಂಡಿಯನ್ ಕಲರ್ಸ್ ಟೈಪ್ ಕಲರ್ಸ್. ಸೊ ಎಲ್ಲ ತರ ಕಲೆಕ್ಷನ್ಸ್ ಇಲ್ಲಿ ಇರುತ್ತೆ. ನಿಮ್ಗೆ ಯಾವುದೇ ಪ್ಲೇಸ್ ಕಲೆಕ್ಷನ್ಸ್ ಬೇಕಾದ್ರೂ ಇಲ್ಲಿ ಸಿಗತ್ತೆ. ನಾವು ಪ್ರೀವಿಯಸ್ ಎಲ್ಲ ನಿಮ್ಗೆ ಚಟ್ಟಿನಾಡು ಕಾಟನ್ಸ್ ಕೂಡ ತೋರಿಸಿದ್ವಿ ಸುಮಾರು ದಿವಸ ಮುಂಚೆ. ಸೊ ಎಲ್ಲ ಸ್ಟೇಟ್ಗೆ ರಿಲೇಟೆಡ್ ಆಗಿರುವಂತ ಕಾಟನ್ ಸ್ಯಾರೀಸು ಇಲ್ಲಿ ಸಿಗತ್ತೆ ಒಂದೇ ರೂಫಲ್ಲಿ. ಸೊ ಬೆಸ್ಟ್ ಒಂದ್ಸರಿ ನೀವು ರೀಸೆಲ್ಲರ್ಸ್ ಆದರೆ ವಿಸಿಟ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ನಾವು ವಿಡಿಯೋಲಿ ನಿಮ್ಗೆ ಎಷ್ಟು ತೋರಿಸಿದ್ರು ಕಮ್ಮಿ, ಇವ್ರ ಹತ್ರ ಅಷ್ಟು ಕಲೆಕ್ಷನ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಇಂದ ನಿಮ್ಮ ಹತ್ರ ಸಾರೀಸ್ ಬರತ್ತಲ್ಲ ಸರ್? ಮೋಸ್ಟ್ಲಿ ಎಷ್ಟು ಪ್ಲೇಸಸ್ ಇಂದ ಬರುತ್ತೆ ಸರ್? ಲೈಕ್ ಏನೆಲ್ಲ ಸಾರೀಸ್ ಸಿಗತ್ತೆ, ಲೈಕ್ ಎಲ್ಲ ಸ್ಟೇಟ್ಸ್ ಗೂ ರಿಲೇಟೆಡ್ ಸಾರೀಸ್? ಆಲ್ಮೋಸ್ಟ್ ನಾರ್ತ್ ನಾಗೆ ಅಸ್ಸಾಂ ಇಂದ, ನಾರ್ತ್ ವೆಸ್ಟ್ ಇಂದ ಅಸ್ಸಾಂ, ನಾರ್ತ್ ಇಂದ ಬನಾರಸ್ ಇಂದ ಬರುತ್ತೆ, ಗುಜರಾತ್ ಇಂದ ಬರುತ್ತೆ, ಬಾಂಬೆ ಇಂದ ಬರುತ್ತೆ, ಆಂಧ್ರ ಬರುತ್ತೆ, ತಮಿಳ್ನಾಡು ಬರುತ್ತೆ, ಕೇರಳ ಬರುತ್ತೆ. ಇಷ್ಟು ಜಾಗದಿಂದ ಸಾರೀಸ್ ಬರುತ್ತೆ. ನೆಕ್ಸ್ಟ್ ನಮ್ಮ ಎಡಿಷನ್ ಬಂದ್ಬಿಟ್ಟು ಪೈಥಾನಿ ಸಾರೀಸ್ ಫ್ರಮ್ ಮಹಾರಾಷ್ಟ್ರ. ಓಕೆ, ಅದು ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಮಾಡ್ತಾ ಇದ್ದೀವಿ, ಅದನ್ನೆಲ್ಲ ವರ್ಕಿಂಗ್ ಮಾಡ್ತಾ ಇದ್ದೀವಿ. ಅದನ್ನು ಒಂದು 3-4 ಮಂತ್ಸ್ ನಾಗೆ ಬಂದ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟು ರೆಡಿ ಮಾಡಿಸೋಕೆ ಟೈಮ್ ಆಗುತ್ತೆ. ಐಡಿಯಾ ಮಾಡಿಬಿಟ್ಟು ಪೈಥಾನಿ ಸಾರೀಸ್ ಅಂತ ಹೇಳ್ತೀವಿ. ಹೌದು, ಫ್ರಮ್ ಮಹಾರಾಷ್ಟ್ರ. ಸೊ ಈ ಸಾರೀಸ್ ಎಲ್ಲ ಕೂಡ ಈ ಪ್ಲೇಸಸ್ ಅಲ್ಲಿ ಇರುವಂತ ಎಲ್ಲ ಕಲೆಕ್ಷನ್ಸ್ ಒಂದೇ ಸ್ಟಾಪ್ ಅಲ್ಲಿ ನಿಮ್ಗೆ ಸಿಗತ್ತೆ. ಸೂರತ್ ಸಾರೀಸ್ ಸಿಗಲ್ಲ, ಎಲ್ಲಾನು ಹ್ಯಾಂಡ್ಲೂಮ್ ಕಾನ್ಸೆಪ್ಟ್. ತುಂಬಾ ಜೆನ್ಯೂನ್ ಆಗಿರುವಂತ ಕಲೆಕ್ಷನ್ಸ್ ಮಾತ್ರ ಮೇಂಟೈನ್ ಮಾಡ್ತಾರೆ. ಸರ್ ಹೇಳ್ದಂಗೆ ಇವ್ರ ಹತ್ರ ಇರೋದೆಲ್ಲ ದೊಡ್ಡ ದೊಡ್ಡ ಶೋರೂಮ್ಸ್ಗೆ ಮಾಲ್ಸ್ಗೆ ಎಲ್ಲ ಹೋಗುವಂತದ್ದು. ನಾವು ಕ್ವಾಲಿಟಿನಾಗೆ ಯಾವತ್ತೂ ನಾವು ಕಾಂಪ್ರಮೈಸ್ ಮಾಡಕ್ಕಾಗಲ್ಲ. ಹೌದು ಸರ್, ಇವಾಗ ನೀವು ತೋರಿಸೋದು ತುಂಬಾ ಚೆನ್ನಾಗಿದೆ ಸರ್. ಪ್ಯೂರ್ ಕಾಟನ್, ಮಹೇಶ್ವರಿ ಕಾಟನ್ ಫ್ರಮ್ ಗುಜರಾತ್. ಮಹೇಶ್ವರಿ ಕಾಟನ್ ಫ್ರಮ್ ಗುಜರಾತ್. ಈ ಬಟ್ಟೆ ಮುಟ್ಟದಾಗ ಸರ್ ಒಂಥರ ಗೂಸ್ ಬಂಪ್ಸ್ ಆಗತ್ತೆ. ಈ ಸಾರಿ ಟಚ್ ಮಾಡುವಾಗ ಸಖತ್ ಸಾಫ್ಟ್. ಹೌದು, ಲೈಟ್ ವೈಟ್ ಇದೆ ಈ ಸಾರಿ. ಇಡೀ ಸಾರಿ ನಿಮ್ಗೆ ಒಂದ್ 500 grams 600 grams ಇರತ್ತೆ ಅಷ್ಟೇ. 500 grams ತೀರಾ ಜಾಸ್ತಿ, ಅದಕ್ಕಿಂತ ಕಮ್ಮಿ ಬರುತ್ತೆ. ಹೌದು, ಮತ್ತೆ ನಾನ್ ಟ್ರಾನ್ಸ್ಪರೆಂಟ್ ಇದೆ. ಸ್ಪೆಷಾಲಿಟಿ ಏನಂದ್ರೆ ಈ ತರ ಜರಿ ಬಾರ್ಡರ್ ಕೊಟ್ಟಿದ್ದಾರೆ, ಸ್ಟಿಲ್ ನಿಮ್ಗೆ ಒಳ್ಳೆ ಅಫಿಷಿಯಲ್ ಲುಕ್ ಕೊಡಕ್ಕೆ, ಗ್ರ್ಯಾಂಡ್ ಆಗಿ ಕಾಣಿಸಕ್ಕೆ. ಇದು ಬ್ಲೌಸ್. ಇದು ಬ್ಲೌಸ್. ಸೊ ಡಿಫ್ರೆಂಟ್ ಪ್ರಿಂಟ್ಸ್ ಜೊತೆ ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೂ, ನೇವಿ ಬ್ಲೂ, ಮೆರೂನ್, ಚೆರಿ ರೆಡ್, ಒಂಥರ ಮೆರೂನಿಶ್ ರೆಡ್ ಅಂತ ಹೇಳ್ಬೋದು. ಇದು ಡಿಫ್ರೆಂಟ್ ಆಗಿದೆ, 4 ಕಲರ್ಸ್ ಇದೆ. ಡಿಸೈನ್ಸ್ ಬೇಕಾದಷ್ಟು ಸಿಗತ್ತೆ, ನಾವು ಎವ್ರಿ ಟೈಮ್ ಹೇಳ್ತೀವಿ. ಮಹೇಶ್ವರಿ ಕಾಟನ್ ಅಂತ ಹೇಳ್ತೀವಿ. ಸರ್, ಈ ಕಲರ್ಸ್ ಒಂಥರ ಡಿಫ್ರೆಂಟ್ ಅನ್ಸತ್ತೆ ಸರ್ ಅಲ್ವಾ? ಹೌದು, ಲೆಹೇರಿಯಾ ಲೆಹೇರಿಯಾ ಅಂತ ಹೇಳ್ತೀವಿ, ಲೆಹೇರಿಯಾ ಹೇಳ್ತೀವಿ, ಬಾಂಧನಿ ಹೇಳ್ತೀವಿ. ಚೆನ್ನಾಗಿದೆ, ಇದನ್ನು ಸೇಮ್ ಮೆಟೀರಿಯಲ್ ಕಾಟನ್, ಮಹೇಶ್ವರಿ ಕಾಟನ್ ಫ್ರಮ್ ಗುಜರಾತ್. ಕಲರ್ಸ್ ಈ ಕಲರ್ಸ್ ತುಂಬಾ ಚೆನ್ನಾಗಿದೆ, ಸೂಪರ್ ಕಲರ್ಸ್ ಇರುತ್ತೆ. ಈ ಎಲ್ಲ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗತ್ತೆ. ಲೈಕ್ ನೀವು ಡಾರ್ಕ್ ಡಸ್ಟಿ ಫೇರ್ ಆಗಿದ್ದೀರಾ, ಸೆಟ್ ಆಗತ್ತೆ. ಸೊ ಇದೆಲ್ಲ ಮಹೇಶ್ವರಿ ಕಾಟನ್ ಅಲ್ಲಿ ಇರುವಂತ ಕೆಲವೊಂದ್ ಸ್ಯಾಂಪಲ್ಸ್ ಅಷ್ಟೆ. ತುಂಬಾ ಕಲೆಕ್ಷನ್ಸ್. ಹೌದು, ಸರ್ ಇದು ಮೆಟೀರಿಯಲ್ ಏನ್ ಸರ್? ಪ್ಯೂರ್ ಕಾಟನ್ ಇದನ್ನು ಬಾಂಬೆ, ಮುಂಬೈ. ಹೌದು, ನಾವ್ ಎವ್ರಿ ಟೈಮ್
ಹೇಳುವಾಗ ಹೇಳ್ತೀವಿ ಸೂಪರ್ ಆಗಿರುತ್ತೆ ಎಕ್ಸಾಮ್ ಎಕ್ಸ್ಕ್ಲೂಸಿವ್ ಪ್ರಿಂಟ್ಸ್ ಮಾತ್ರ ನೋಡಿ ನಿಮ್ಗೆ ಎಲ್ಲಿನೂ ಎರರ್ ಬರಲ್ಲ ವರ್ಕ್ ಮ್ಯಾನ್ಶಿಪ್ ಬಂದ್ರೆ ಬಂದ್ಬಿಟ್ಟು ಪೂರ್ತಿ ಇಂಡಿಯಾನಾಗೆ ಬಂದ್ಬಿಟ್ಟು ಬೆಸ್ಟ್ ವರ್ಕ್ ಮ್ಯಾನ್ಶಿಪ್ ಸೊ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ವರ್ಕ್ ಸರ್ ಇದು ಬಾರ್ಡರ್ಸ್ ಒಂಥರ ಥ್ರೆಡ್ ಎಂಬೋಸ್ಡ್ ಇದಲ್ಲ ಎಂಬೋಸ್ ಬಾರ್ಡರ್ ರನ್ನಿಂಗ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಸಾರಿ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ಸ್ ಇದೆ ಸೇಮ್ ನಿಮ್ಗೆ ಥ್ರೆಡ್ ಬಾರ್ಡರ್ಸ್ ಇದೆ ಸೊ ಕಲರ್ಸ್ ನೋಡಬಹುದು ನೀವು ಹೆಂಗಿದೆ ಕಲರ್ಸ್ ಅಂತ ಸೊ ಈ ಪ್ರಿಂಟ್ಸ್ ಎಲ್ಲ ಗ್ಯಾರಂಟಿ ಇರುತ್ತೆ ನಿಮ್ಗೆ ಪ್ರಿಂಟ್ಸ್ ಏನು ಆಗಲ್ಲ ಒಂದೊಂದು ಪ್ರಿಂಟ್ಸ್ ಅಲ್ಲಿ ಫೋರ್ ಫೋರ್ ಕಲರ್ಸ್ ಅಂತ ಸಿಗತ್ತೆ ಈ ತರ ಸಿಕ್ಕಾಪಟ್ಟೆ ಪ್ರಿಂಟ್ಸ್ ಮೇಂಟೈನ್ ಮಾಡಿದರೆ ನಾವು ನಿಮ್ಗೆ ಬರೀ ಸ್ಯಾಂಪಲ್ಸ್ ಗೆ ಒಂದಷ್ಟು ತೋರಿಸ್ತೀವಿ ಸೊ ಗ್ರೇ ಜಕಾರ್ಡ್ ಬಾರ್ಡರ್ ಇದೆ ಸೆಲ್ಫ್ ಜಕಾರ್ಡ್ ಸೊ ಇದು ಚೆನ್ನಾಗಿದೆ ಸರ್ ನೋಡಿ ಎಕ್ಸಾಮ್ ಎಕ್ಸ್ಕ್ಲೂಸಿವ್ ಪ್ರಿಂಟ್ ಸೇಮ್ ಅದೇ ಮೆಟೀರಿಯಲ್ ಇದು ಬೇರೆ ಪ್ರಿಂಟ್ ಒಂದ ಸ್ವಲ್ಪ ಡಾರ್ಕ್ ಕಲರ್ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಈಗ ನನ್ನ ಶಾಪ್ ಲ್ಯಾಂಡ್ ಮಾರ್ಕ್ ತೋರಿಸ್ತೀನಿ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಕ್ಕೆ ಈಸಿ ಆಗತ್ತ ಇವಾಗ ನಾನು ನಿಂತಿರೋ ಜಾಗ ಬಂದ್ರು ಚಿಕ್ಕಪೇಟೆ ಮೇನ್ ರೋಡ್ ಇಲ್ಲಿ ನಿಮ್ಗೆ ಬಿ ಭೈರಪ್ಪ ಅಂಡ್ ಸನ್ಸ್ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತ ಬರುತ್ತೆ ಅದಕ್ಕೆ ಆಪೋಸಿಟ್ ಅಲ್ಲಿ ಇರೋದೇ ನಿಮ್ಗೆ ಸಂಗೀತ ಮಾರ್ಕೆಟ್ ನೋಡಿ ಇದ್ರ ಪಕ್ಕದಲ್ಲಿರೋದು ಶರ್ಮಾ ಕಾಂಪ್ಲೆಕ್ಸ್ ನಾನು ತುಂಬಾ ಡೀಟೇಲ್ ಆಗಿ ತೋರಿಸ್ತಾ ಇದೀನಿ ಆ ಕಡೆ ನೀವು ನೋಡ್ತಾ ಇದ್ರಲ್ಲ ಪಿ ವಿ ಆರ್ ಸಿಲ್ಕ್ ಕಾಣಿಸ್ತಾ ಇದೆ ಇದೆಲ್ಲ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಫೇಮಸ್ ಆಗಿರುವಂತಹ ಲ್ಯಾಂಡ್ ಮಾರ್ಕ್ಸ್ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದೀನಿ ಇವಾಗ ನೀವು ನೋಡ್ತಾ ಇರೋದು ಸಂಗೀತ ಮಾರ್ಕೆಟ್ ಈ ಸಂಗೀತ ಮಾರ್ಕೆಟ್ ಅಲ್ಲೇ ಇವ್ರ ಶಾಪ್ ಬರೋದು ಇಲ್ಲಿ ಸ್ಟೆಪ್ಸ್ ಕಾಣಿಸುತ್ತೆ ಸ್ಟೆಪ್ಸ್ ಹತ್ತಿ ನೀವು ಸ್ವಲ್ಪ ಮುಂದೆ ಹೋಗ್ಬೇಕಾಗತ್ತೆ ನೋಡಿ ಬಿಲ್ಡಿಂಗ್ ಓವರ್ ವ್ಯೂ ಈ ತರ ಇರುತ್ತೆ ಇಲ್ಲಿ ನೀವು ಈ ಕಾಂಪ್ಲೆಕ್ಸ್ ಎಂಟರ್ ಆಗಿದ ತಕ್ಷಣ ಸಣ್ಣದಾಗಿ ಪ್ಯಾಸೇಜ್ ಬರುತ್ತೆ ಇಲ್ಲಿ ನಿಮ್ಗೆ ಪೂರ ಶಾಪ್ಸೇ ಇರುತ್ತೆ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲ ನಿಮ್ಗೆ ವರ್ಷಾ ಸಾರೀಸ್ ಅಂತ ಇರುತ್ತೆ ನಾನು ಹೇಳ್ದಂಗೆ ಇವರು ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿದ್ದಾರೆ ಸೊ ರೀಸೇಲರ್ಸ್ ಇರೋದಿದ್ರ ಬಲ್ಕ್ ಆಗಿ ಬೇಕಾದ್ರೆ ಇವರು ಹೋಲ್ಸೇಲ್ ಆಗಿ ನಿಮ್ಗೆ ಸಪ್ಲೈ ಮಾಡ್ತಾರೆ ಖಂಡಿತ ಒಂದ್ಸರಿ ಸ್ಟೋರ್ನ ವಿಸಿಟ್ ಮಾಡಿ ನೋಡಿ ಇದೇ ಶಾಪ್ ಆಗಿರುತ್ತೆ ಈವನ್ ಸಿಂಗಲ್ ಸಾರಿ ಕೂಡ ಕೊರಿಯರ್ ಫೆಸಿಲಿಟಿ ಇದೆ